ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀರಂಗ ಸೌದೆ ಒಲೆ ಸೀ ಫುಡ್ ಫಿಶ್ ತವಾ ಫ್ರೈ. ಗೆಳೆಯರೇ, ಇದು ಪೈಪ್ಲೈನ್ ರೋಡ್, ಮಲ್ಲಸಂದ್ರ, ಟಿ ದಾಸರಲ್ಲಿ, ಆಪೋಸಿಟ್ ಟು ಶನೇಶ್ವರ ಟೆಂಪಲ್, ನಿಯರ್ ಉಡುಪಿ ಗಾರ್ಡನ್ ಇಲ್ಲಿದೆ. ಇದರ ಅಡ್ರೆಸ್, ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಆಂಜಲ್ ಕಬಾಬ್ ಪ್ಯಾಂಪ್ಲೇಟ್, ಜಿಲೇಬಿ ಮತ್ತು ಬಾಂಗ್ಡ ತುಂಬನೇ ಸಖತ್ತು ಸ್ಪೆಷಲ್ ಆಗಿರ್ತವೆ. ಇದಲ್ದಲ್ಲಿ ನಿಮಗೆ 8-10 ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್. ಎಲ್ಲದೂ ಸೂಪರ್ ಆಗಿರುತ್ತೆ, ಎಲ್ಲ ಫ್ರೆಶ್ ಮೀನುಗಳು ಡೈಲಿ ಡೈಲಿ ಫ್ರೆಶ್ ಬರ್ತಾ ಇರುತ್ತೆ. ಸೊ ತುಂಬನೇ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಒಮ್ಮೆ ಇಲ್ಲಿ ಬಂದು ಟೇಸ್ಟ್ ಮಾಡಿ, ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಹಾಗೆ ಸೆಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್, ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇವರು ಮೀನುಗಳಿಗೆ ಬಳಸುವಂಥ ಮಸಾಲೆ ನೋಡಿ, ಆ ಮಸಾಲೆ ಎಲ್ಲ ಯಾವುದನ್ನು ಹೊರಗಡೆ ತೊಗೊಳ್ಳೋದಿಲ್ಲ. ಇವರೇ 84 ರೀತಿಯ ಮಸಾಲೆಗಳನ್ನು ಹಾಕಿ ಇವರೇ ತಯಾರು ಮಾಡೋವಂಥದ್ದು. ಸೊ ಹಾಗಾಗಿ ಇಲ್ಲಿನ ಫಿಶ್ ತವಾ ಫ್ರೈಗಳು ತುಂಬನೇ ಸಖತ್ತು ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ನೀವೇನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈಗ ಸುಮಾರು ಫಿಶ್ ಫ್ರೈ, ಕಬಾಬ್, ತವಾ ಫ್ರೈ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಾ ಇದ್ದಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ಬನ್ನಿ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ನೋಡಿ, ಪ್ಲೇಟಲ್ಲಿ ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ಫಿಶನ್ನು ಹಾಕಿ ಮತ್ತು ಚಟ್ನಿ ಕೊಡ್ತಾರೆ. ಸಖತ್ತು ಸೂಪರಾಗಿರುತ್ತೆ ಫ್ರೆಂಡ್ಸ್, ತುಂಬ ಹೈಜೀನ್ ಮೇಂಟೈನ್ ಮಾಡಿದರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಇಲ್ಲಿನ ಫಿಶ್ ಫ್ರೈ, ಕಬಾಬ್ ಆಗಲಿ ತುಂಬನೇ ಸಖತ್ತು ಬೇಡಿಕೆ ಇರೋದ್ರಿಂದ ಎಷ್ಟೊಂದು ಆರ್ಡ್ರ್ಗಳು ಬರ್ತಾ ಇದೆ. ತವಾ ಮೇಲೆ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಷ್ಟೊಂದು ಆರ್ಡ್ರ್ಗಳಿದೆ ಅಂತ ನೋಡಿ. ಇದು ಕಬಾಬ್ ನೋಡಿ, ಕಸ್ಟಮರ್ಸು ಇಲ್ಲಿ ಕೂಡ ತಿಂತಾರೆ, ಹಾಗೆ ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ಪಾರ್ಸಲ್ ಕೂಡ ನಿಮಗೆ ತುಂಬ ನೀಟಾಗಿ ಸಿಲ್ವರ್ ಫಾಯಿಲ್ ಕವರ್ಗಳನ್ನು ಬಳಸಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಹಾಗೆ ಸ್ನೇಹಿತರೆ ನೋಡಿ, ಪಾರ್ಸಲ್ ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ ಅಂತ, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ, ಆರ್ಡ್ರ್ ಕೊಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಅಮೇಶ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ ನೀವು? ನಾನು ಕಬಾಬ್ ತಗೊಂಡೆ, ಫಿಶ್, ಓಕೆ, ಜಿಲೇಬಿ ತಗೊಂಡೆ. ಓಕೆ ಸರ್. ಹೇಗಿದೆ ಸರ್ ಟೇಸ್ಟ್? ಸಖತ್ತಾಗಿದೆ ಸರ್. ನಾನು ನನ್ನ ಫ್ರೆಂಡು ಡೈಲಿ ಬರ್ತೀವಿ ಇಲ್ಲಿ, ಓಕೆ, ಡೈಲಿ ತಿಂತೀವಿ, ಮತ್ತೆ ಮೀನ್ ತಲೆ ಸಿಗುತ್ತೆ ಇಲ್ಲಿ, ಸಖತ್ತಾಗಿರ್ತದೆ. ಹ್ಞೂ, ನಾವು ಡೈಲಿ ತಿಂತೀವಿ ಸರ್ ಇಲ್ಲಿ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ನಾನು ಇಲ್ಲಿರೋದೆಲ್ಲಾನು ಟೇಸ್ಟ್ ಮಾಡಿದ್ದೀನಿ. ಓಕೆ, ಎಲ್ಲಾನು ಡೈಲಿ ಒಂದೊಂದು ಡೈಲಿ ಎಲ್ಲ ಥರನೂ ಟೇಸ್ಟ್ ಮಾಡ್ತಾ ಇರ್ತೀನಿ ಸರ್ ಡೈಲಿ. ಓಕೆ, ಯಾವುದು ತುಂಬಾ ಇಷ್ಟ ಆಯ್ತು ಸರ್ ಇಲ್ಲಿ? ನನಗೆ ನನ್ನ ಕಬಾಬ್ ಇಷ್ಟ, ಮೀನ್ ತಲೆ ಇಷ್ಟ, ಸಖತ್ತು. ಓಕೆ, ಅದ್ಬಿಟ್ರೆ ಜಿಲೇಬಿ, ಸ್ಲೈಸ್ ಎಲ್ಲ ಚೆನ್ನಾಗಿರ್ತದೆ. ಹ್ಞೂ, ಎಲ್ಲಾನು ತಿಂತೀನಿ ಇಲ್ಲಿ. ಫ್ರಾನ್ಸ್ ಮತ್ತೆ ಮೀನ್ ಬಾಲ ಸಿಗುತ್ತೆ, ಅದೆಲ್ಲ ಚೆನ್ನಾಗಿರ್ತದೆ. ನಿಮ್ದು ಫೇವರೇಟ್ ಯಾವ್ದು ಸರ್? ನಂದು ಮೀನ್ ಕಬಾಬು, ಮೀನ್ ಮತ್ತೆ ತಲೆ. ಓಕೆ, ಎರಡೂ ಸಿಗುತ್ತೆ.
ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಹೇಳ್ತೀರಾ? ತುಂಬಾ ಟೇಸ್ಟಿ ಆಗಿದೆ. ದಾಸರಳ್ಳಿ ಪೈಪ್ ಲೈನ್ ಅಲ್ಲೇ ಇರೋದಿದು, ಒಳ್ಳೆ ಟೇಸ್ಟ್ ಆಗಿರ್ತದೆ, ಸಕ್ಕದಾಗಿರ್ತದೆ ಸರ್. ನಾನು ಡೈಲಿ ಬಂದು ಅದಕ್ಕೆ ಡೈಲಿ ತಿಂತೀನಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಇನ್ನಷ್ಟು ಆರ್ಡರ್ಗಳು ಬಂದಿದೆ ನೋಡಿ. ಎಷ್ಟೊಂದು ಆರ್ಡರ್ಗಳು ಬಂದಿದೆ ತವಾ ಮೇಲೆ, ನೀವು ನೋಡ್ತಾ ಇದ್ದೀರಾ. ವೆರೈಟಿ ವೆರೈಟಿ ಫಿಶ್ಗಳು ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಮಸಾಲೆ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಸಖತ್ತು ಸೂಪರಾಗಿರುತ್ತೆ. 84 ರೀತಿಯ ಮಸಾಲೆಗಳನ್ನು ಉಪಯೋಗಿಸಿ ಇವರೇ ಓನಾಗಿ ಮಸಾಲೆ ತಯಾರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿನ ಫಿಶ್ಗಳು ಸಖತ್ತು ಟೇಸ್ಟಿಯಾಗಿರ್ತವೆ ನೋಡಿ ಸ್ನೇಹಿತರೆ. ಇಲ್ಲಿ ಕಸ್ಟಮರ್ಗಳಿಗೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಆಂಜಲ್ಲು, ಪ್ಯಾಂಪ್ಲೆಟ್, ಜಿಲೇಬಿ, ಬಾಂಗ್ಡಾ, ಮತ್ತಿ ಸ್ಲೈಸು, ಈ ರೀತಿ ತುಂಬ 8-10 ವೆರೈಟೀಸ್ ಸಿಗುತ್ತೆ. ಹಾಗೆ ಏಡಿಕಾಯಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಎಲ್ಲ ರೀತಿಯ ಮೀನುಗಳನ್ನು ಒಂದೊಂದಾಗಿ ಟೇಸ್ಟ್ ಮಾಡಿದ್ವಿ. ಸಖತ್ತು ಸೂಪರ್ ಆಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟೊಂದು ರುಚಿಯಾದ ಈ ಮೀನಿನ ಅಂಗಡಿ ಎಲ್ಲಿದೆ ಅನ್ಕೊತಿದ್ರಾ? ಟಿ ದಾಸಳ್ಳಿ, ಪೈಪ್ ಲೈನ್ ರೋಡ್, ಆಪೋಸಿಟ್ ಶನೇಶ್ವರ ಟೆಂಪಲ್, ನೆಕ್ಸ್ಟು ಉಡುಪಿ ಗಾರ್ಡನ್ಸ್ ಇಲ್ಲಿದೆ. ಬಂದು ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಏಡಿಕಾಯಿ ನೋಡಿ ಫ್ರೆಂಡ್ಸ್, ಅದು ಕೂಡ ಪಾರ್ಸಲ್ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಕೂಡ ಬಿಡುವಿಲ್ದಲ್ಲೇ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಬರ್ತಾನೆ ಇರುತ್ತೆ. ಸೊ ಮಾಡ್ತಾನೆ ಇರ್ತಾರೆ, ಕೊಡ್ತಾನೆ ಇರ್ತಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡಿ ಎಷ್ಟು ಪಾರ್ಸಲ್ ಎಲ್ಲ ತಗೊಂಡೋಗ್ತಾರೆ ಕಸ್ಟಮರ್ಸು. ಬಿಸಿ ಬಿಸಿಯಾದ ಮೀನನ್ನು ತಿಂತಾ ಇದ್ರೆ ಆಹಾ ಸ್ನೇಹಿತರೆ, ಆ ನೆನಪು ನಿಮಗೆ ಹಾಗೆ ಉಳಿತದೆ. ಮತ್ತೆ ನಿಮಗೆ ಯಾವಾಗ ಆ ಅಂಗಡಿಗೆ ಹೋಗ್ತೀನಪ್ಪ, ಯಾವಾಗ ಮೀನು ತಿಂತೀನಿ ಅಂತ ನಿಮಗೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ, ಆ ರುಚಿ ನಿಮ್ಮನ್ನು ಹೇಳ್ಕೊಂಬರುತ್ತೆ ಇಲ್ಲಿಗೆ. ನೋಡಿ ಸ್ನೇಹಿತರೆ, ತುಂಬ ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಅವರು ಆರ್ಡ್ರ್ ಕೊಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಆರ್ಡ್ರಿಗೋಸ್ಕರ. ಹಾಗೆ ಇಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸೌದೆ ಒಲೆಯನ್ನು ಉಪಯೋಗಿಸಿ ಮಾಡುವಂಥದ್ದು ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಉಮೇಶ್ ಅಂತ. ಸರ್, ಏನು ತೊಗೊಂಡಿದ್ದೀರಿ ಇವಾಗ? ನಾವು ಪ್ರಾನ್ಸ್ ತೊಗೊಂಡಿದ್ದೀವಿ, 2 ಸ್ಲೈಸ್ ಪೀಸು ಕಬಾಬ್ ತೊಗೊಂಡಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ತುಂಬ ಟೇಸ್ಟಿ ಆಗಿದೆ ಸರ್, ಚೆನ್ನಾಗಿದೆ. ಓಕೆ. ನಾವು ಅಟ್ಲೀಸ್ಟ್ ವೀಕ್ಲಿ 1 ಸಾರು ಬಂದೇ ಬರ್ತೀವಿ. ಓಕೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ಫುಲ್ ಆಗಿದೆ. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಎಲ್ಲ ತರದ್ದು ವೆರೈಟಿ ಚೆಕ್ ಮಾಡ್ತಾ ಇದೀವಿ. ಬಂದಾಗ ಒಂದೇ ಟೈಪ್ ತರ ತಗೊಳಲ್ಲ. ಓಕೆ. ಬಟ್ ನನ್ನ ಮಗಳಿಗಂತೂ ಫೇವ್ರೇಟ್ ಆಗಿದೆ. ಮಗನೂ ಬರ್ತಾ ಇರ್ತಾನೆ. ಓಕೆ. ಹಾಗಾಗಿ ಬಂದಾಗ ಇಲ್ಲೇ ತಿನ್ಬಿಟ್ಟು, ಇಲ್ಲೇ ಬಿಸಿ ಬಿಸಿಲಿ ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ಓಕೆ. ತಿನ್ಬಿಟ್ಟು ಹಂಗೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ? ಸರ್, ಇದು ಪಾಂಪ್ಲೆಟ್ ಇದು ಇಷ್ಟ ಇದೆ. ಅಂಡ್ ಪ್ರಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಎಲ್ಲ ಮಾಡೋದೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ. ರೆಗ್ಯುಲರ್ ಬರ್ತಾ ಇರ್ತದೆ? ರೆಗ್ಯುಲರ್ ವೀಕ್ಲಿ ಒಂದ್ಸತಿ ಇರ್ತದೆ. ಓಕೆ. ವೀಕ್ಲಿ ಒಂದ್ಸತಿ ಬಂದು ತಿನ್ಕೊಂಡು ಹೋಗ್ತೇವೆ. ಟೇಸ್ಟ್ ಕ್ವಾಲಿಟಿ ವೈಸ್ ಅಲ್ಲಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಸೊ ತುಂಬಾ ಇಷ್ಟ ಆಗ್ತಾ ಇದೆ ನಿಮ್ಗೆ? ಹೌದು ಸರ್, ಹೌದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತಿರೋದು? ತುಂಬಾ ಜನ ವಿಸಿಟ್ ಮಾಡಿ, ಅವ್ರಿಗೂ ಒಂದು ಬಿಸ್ನೆಸ್ ಆಗುತ್ತೆ, ಪ್ಲಸ್ ಕ್ವಾಲಿಟಿ ವೈಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಓಕೆ. ಕೆಲವರು ರೋಡ್ ಸೈಡ್ ಫುಡ್ ಅಂತಾರೆ, ಬಟ್ ರೋಡ್ ಸೈಡ್ ಅಲ್ಲ, ತುಂಬಾ ಚೆನ್ನಾಗಿ ಹೋಟ್ಲ್ಗಿಂತ ಚೆನ್ನಾಗಿದೆ. ಓಕೆ.
ಅದಂತೂ ಹೇಳ್ಬಾರ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿನ ಫಿಶ್ಶು ತವಾ ಫ್ರೈಗೆ ತುಂಬನೇ ಬೇಡಿಕೆ ಇರೋದ್ರಿಂದ, ತುಂಬನೇ ಟೇಸ್ಟಿಯಾಗಿರೋದ್ರಿಂದ ಇನ್ನಷ್ಟು ಆರ್ಡ್ರ್ಗಳು ಬಂದಿದೆ, ಮಾಡ್ತಾಯಿದ್ರೆ ಬನ್ನಿ. ಯಾವುದ್ಯಾವ್ದು ಆರ್ಡ್ರ್ ಹಾಕಿದ್ದಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಅಲ್ಲಿ ಮಾಡ್ದಂಗೆ ಇಲ್ಲಿ ಖಾಲಿ ಆಗ್ತಾನೆ ಇರುತ್ತೆ ಸ್ನೇಹಿತರೆ, ಖಾಲಿ ಆದಂಗೆ ಆಗ್ತಾನೆ ಇರ್ತಾರೆ, ಮತ್ತೆ ಖಾಲಿ ಆಗ್ತಾನೆ ಇರುತ್ತೆ. ನೋಡ್ತಾ ಇದ್ರೆ ನಿಮಗೂ ತಿನ್ಬೇಕು ಅನಿಸ್ತಾ ಇದ್ದಾರಲ್ವ ಸ್ನೇಹಿತರೆ, ಮತ್ತೆ ಕೆತ್ತಡ ಬನ್ನಿ ಪೈಪ್ ಲೈನ್ ರೋಡ್ ಟಿ ದಾಸಳ್ಳಿಗೆ, ಶ್ರೀರಂಗ ಸೌದೆವಲೆ ಸೀ ಫುಡ್ ಫಿಶ್ ತವಾ ಫ್ರೈ, ಬನ್ನಿ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನನಗಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ನೇಹಿತರೆ, ಎಷ್ಟೊತ್ತಿಗೆ ಬೇಗ ವಿಡಿಯೋ ಮುಗಿಸ್ಬಿಟ್ಟು ಟೇಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು. ನೋಡಿ ಬಾಳೆ ಎಲೆ ಮೇಲೆ ಹಾಕಿ ನೀಟಾಗಿ ಕೊಡ್ತಾರೆ, ನೋಡ್ತಾ ಇದ್ರೇ ಏನು ಸಖತ್ತಾಗಿ ಕಾಣುತ್ತೆ, ಇನ್ನು ತಿಂದರೆ ಹೆಂಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ ಇಲ್ಲಿ ಏನೇನು ಸಿಗುತ್ತೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ, ಶ್ರೀರಂಗ ಸೌದೆ ಒಲೆ ಸೀ ಫುಡ್ ಫಿಶ್ ತವಾ ಫ್ರೈ. ನೋಡಿ ಎಷ್ಟೊಂದು ವೆರೈಟೀಸ್ ಫಿಶ್ ಎಲ್ಲ ಜೋಡಿಸಿಟ್ಟಿದ್ದಾರೆ, ನೋಡಿ ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು, ಬಾಳೆ ಎಲೆ ಹಾಕಿ ಕೊಡ್ತಾರಲ್ಲ, ಸೊ ಒಂದು ಸಾಂಪ್ರದಾಯಿಕ ರೀತಿ ಅಂತಲೇ ಹೇಳ್ಬೋದು. ತುಂಬ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ, ನೋಡಿ ಪಾರ್ಸಲ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಸಚಿನ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ಸರ್, ಸ್ಲೈಸ್ ತೊಗೊಂಡ್ವಿ. ಓಕೆ. ಮತ್ತೆ ಒಂದು ಬಾರ ತೊಗೊಂಡ್ವಿ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ರೆಗ್ಯುಲರ್ ಬರ್ತಾ ಇರ್ತಾರ ಸರ್? ಹೌದು ಸರ್, ಹೌದು. ಬೇರೆ ಏನೇನು ಟೇಸ್ಟ್ ಮಾಡಿದ್ದಾರೆ ಸರ್ ಇಲ್ಲಿ? ಎಲ್ಲ ನೀವು ಸರ್, ಎಲ್ಲ ಟೇಸ್ಟ್ ಮಾಡಿ. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಇದೆ ಸರ್, ಸ್ಲೈಸ್. ಸ್ಲೈಸ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರ ಸರ್? ಮನ್ ತಿನ್ಬೋದು ಸರ್, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಇಲ್ಲಿ ಕುತ್ಕೊಂಡು ಸವಿಯೋದಕ್ಕೆ ಟೇಬಲ್ ಚೇರಿನ ವ್ಯವಸ್ಥೆ ಕೂಡ ಇದೆ, ನೀವು ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ನೋಡಿ ಮಸಾಲೆ ಹಚ್ಚಿ ಫಿಶ್ ಗಳನ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಸ್ಟಾಕ್ ಎಲ್ಲ ಇಡೋದಿಲ್ಲ, ಅಲ್ಲಿ ಖಾಲಿ ಆದಂಗೆ ಮಸಾಲೆ ಅವಾಗ ಫ್ರೆಶ್ ಆಗಿ ಹಚ್ಚಿ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ ಮೀನುಗಳಿಗೆ ಮಸಾಲೆ ಎಲ್ಲ ಹಚ್ಚುತ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ನಿಮಗೆ ಮೀನಲ್ಲಿ ಯಾವ ಮೀನು ತುಂಬ ಇಷ್ಟ ಅಂತ ನೀವು ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪೂಜಪ್ಪ ಅಂತ ಸರ್. ಸರ್, ಏನು ತೊಗೊಳ್ತಾ ಇದ್ದೀರಿ ಇವಾಗ? ನಾವು ಫಿಶ್ ತೊಗೊಂತಾ ಇದ್ದೀನಿ. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್, ಇಲ್ಲಿರೋ ಎಲ್ಲ ಐಟಮು ಏಡಿಕೆ ಸಮೇತ ಟೇಸ್ಟ್ ನೋಡಿದ್ದೀವಿ. ಓಕೆ, ಹೌದು. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ಮನೆ ಥರ ಇದೆ. ಓಕೆ, ಹೌದು. ರೆಗ್ಯುಲರ್ ಬರ್ತಾ ಇರ್ತೀರಾ? ಹೌದು, ಬರ್ತಾ ಇರ್ತೀವಿ. ಯಾವುದು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ ಇಲ್ಲಿ? ದಪ್ಪ ಮೀನು ಎಲ್ಲ ಇಷ್ಟ ನನಗೆ. ಫಿಶ್ ಎಲ್ಲ ಫೇವರೇಟ್ ಯಾವುದು? ಜಿಲೇಬಿ. ಜಿಲೇಬಿ.
ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಆರ್ಡರ್ ಕೊಡ್ತಾ ಇದಾರೆ. ಹಾಗೆ ಇನ್ನಷ್ಟು ಆರ್ಡರ್ಗಳು ಬಂದಿದೆ ಸ್ನೇಹಿತರೆ. ಈ ಆರ್ಡರ್ಗಳೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದಾರೆ, ಬನ್ನಿ ನೋಡ್ಕೊಂಬರೋಣ. ನೋಡಿ ತವ ಫುಲ್ಲು ಆರ್ಡ್ರು ಹಾಕಿದ್ದಾರೆ, ಎಷ್ಟೊಂದು ಬಂದಿದೆ ಫ್ರೆಂಡ್ಸ್. ಈಗ ನಮ್ಮ ಜೊತೆ ಶ್ರೀರಂಗ ಸೌದೆ ಒಲೆ ಸೀ ಫುಡ್ ಫಿಶ್ ತವ ಫ್ರೈನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಚಂದ್ರಪ್ಪ ಅಂತ ಹೇಳಿ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇಲ್ಲಿ 3 ವರ್ಷ ಆಯ್ತು ಸರ್. ಓಕೆ, 4.5 ವರ್ಷ ಸ್ಟಾರ್ಟ್ ಆಯ್ತು ನಮ್ದು. ಮೊದಲು ಅಲ್ಲಿ ಇದ್ರಲ್ಲಿ ಇದ್ದಿದ್ದು, ಪ್ಲಸ್ ಅಲ್ಲಿ ಯಲಹಂಕ ಮತ್ತೆ ಸಿಟಿಲಿ ಬಂದು ಕ್ಲಬ್ಗಳು, ಅದಾದ್ಮೇಲೆ ಇದು ಹೊರಗಡೆ ಮಾಡೋದು ಇದು ಒಂದೇ. ಏನೇನ್ ಸಿಗುತ್ತೆ ಸರ್ ನಿಮ್ಮ? ಶ್ರೀರಂಗ ಫಿಶ್ ತವ ಫ್ರೈ. ಓಕೆ, ಏನೇನ್ ಸಿಗುತ್ತೆ ನಿಮ್ಮ ಅಂಗಡಿಲಿ? ಸರ್, ನಮ್ಮ ಹತ್ರ ಬಾಂಗ್ಡಾ ಸಿಗುತ್ತೆ, ಮತ್ತಿ ಸಿಗುತ್ತೆ, ಫ್ರಾನ್ಸ್ ಸಿಗುತ್ತೆ, ಕ್ರಾಬ್ ಸಿಗುತ್ತೆ, ಅಂಜಲ್ ಕಬಾಬ್ ಸಿಗುತ್ತೆ, ಮತ್ತೆ ದೊಡ್ಡ ಮೀನು ಪಾಂಪ್ಲೆಟ್ ದೊಡ್ಡ ಸಿಗುತ್ತೆ. ಸರ್, 8 ಐಟಮ್ ಇರ್ತದೆ. ಓಕೆ, ತಲೆ ಇರುತ್ತೆ, ಬಾಲ ಇರುತ್ತೆ. ಬಾಂಗ್ಡಾದಲ್ಲಿ 3 ವೆರೈಟಿ ಬರುತ್ತೆ. ಪಾರಾ ಬಾಂಗ್ಡೆ ಬರುತ್ತೆ, ಚಮನ್ ಬಾಂಗ್ಡಾ ಬರುತ್ತೆ, ಬಾಂಗ್ಡೆ ಬರುತ್ತೆ. 3 ತರ ಬಾಂಗ್ಡಾ ಇರುತ್ತೆ. ಚಮನ್ ಇದೆ, ಪಾರೆ ಇಲ್ಲ, ಇವತ್ತು ಖಾಲಿ ಆಗಿದೆ. ಯಾವ್ದು ತುಂಬಾ ಸ್ಪೆಷಲ್ ಸರ್? ಸರ್, ಅಂಜಲ್ ಕಬಾಬ್, ಪಾಂಪ್ಲೇಟ್, ಮತ್ತೆ ಜಿಲೇಬಿ. ಇಲ್ಲಿ ಅತಿ ಹೆಚ್ಚು ಓಡ್ತಕ್ಕಂಥದ್ದು ಬಾಂಗ್ಡಾ, ಜಾಸ್ತಿ ಓಡುತ್ತೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು, ಹೇಳಿ ಸರ್, ಎಲ್ಲಾ ಟೇಸ್ಟ್ ಮಾಡಿದೀವಿ, ಎಲ್ಲದನ್ನು ಸಖತ್ತಾಗಿರುತ್ತೆ. ತುಂಬಾ ಇದೆ ಅಂತಂದ್ರೆ, ನಾವು 84 ಐಟಮ್ ಆಗ್ತೀವಿ. ನೀರು ಮತ್ತೆ ಉಪ್ಪು ಸೇರಿದ್ರೆ 86 ಐಟಮ್ ಆಗುತ್ತೆ. ಚಕ್ಕೆ, ಲವಂಗ, ಗಸಗಸೆ, ಮೆಂತ್ಯ, ಮೆಣಸು ಏನಿದೆ ನಮ್ಮ ಪದಾರ್ಥಗಳಿದೆ, ಪ್ರತಿಯೊಂದು ಐಟಮ್ ಹಾಕ್ತೀನಿ ಅಣ್ಣ. ನಾನೇ ಮಸಾಲೆ ಮಾಡ್ಕೊಳೋದು. ಟೇಸ್ಟಿಂಗ್ ಪೌಡರ್ ಇಲ್ಲ, ಲೆಮನ್ ಸಾಲ್ಟ್ ಇಲ್ಲ, ವಿನಿಗರ್ ಇಲ್ಲ, ಮತ್ತೆ ಕಲರ್ ಇಲ್ಲ. ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಹೌದು, ಅದರಿಂದ ನಮ್ಮ ಕಸ್ಟಮರ್ ಚೆನ್ನಾಗಿ ಉಳ್ಕೊಂಡ್ರ. ರೆಗ್ಯುಲರ್ ಆಗಿ ಬರ್ತಕ್ಕಂಥವ್ರು ನೋಡಿ, ಇಲ್ಲಿದ್ದಾರೆ ಇವರು ಅಷ್ಟೇನೆ, ಅವ್ರು ರೆಗ್ಯುಲರ್ ಕಸ್ಟಮರ್. ಬರೋದು ರೆಗ್ಯುಲರೇ. ಸೊ, ರೆಡಿಮೇಡ್ ಮಸಾಲೆ ಐಟಮ್ ಎಲ್ಲ ನೀವು? ಯಾವುದೂ ಇಲ್ಲ ಅಣ್ಣ. ಸೊ, ಇಷ್ಟೆಲ್ಲ ರುಚಿಯಾಗಿ ಬರೋದಕ್ಕೆ ಕಾರಣ ನೀವೇ ತಯಾರಿಸ? ಈ ತರ ಫಿಶ್ ತವ ಫ್ರೈ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂತು ಸರ್? ಏನಿಲ್ಲ, ನಮಗೆ ಕೊರೋನಾ ಟೈಮ್ ಅಲ್ಲಿ ಬಂದಿದ್ದ ಐಡಿಯಾ ಇದು. ಪ್ಲಸ್ ನನಗೆ ಬಂದು ಮಲೇಷಿಯಾದ ಒಬ್ರು ನನಗೆ ಪರಿಚಯ ಆಗಿ, ಅವರು ಅಂದ್ರೆ ಲಾಕ್ಡೌನ್ ಅಲ್ಲಿ ಅವ್ರ ಈಚೆ ಬಂದಿದ್ರು. ಅವರು ದೊಡ್ಡ ಹೋಟ್ಲಿಗೆ ಮಸಾಲೆ ಮಾಡೋರು, ಅವರು ನನಗೆ ಇದನ್ನ ಮಸಾಲೆ ಹೇಗೆ ಊಟಾಗಿದ್ದು ಅವಾಗ ಅದನ್ನ ನಾನು ಮಾಡ್ಲೇಬೇಕು ಅನ್ನೋದು ಅವ ನಮ್ಮ. ಪ್ಲಸ್ ಇದ್ರಲ್ಲಿ ಅನುಭವ ಚೆನ್ನಾಗಿತ್ತು, ಅದನ್ನ ಮಾಡಿದೆ, ಪ್ಲಸ್ ಕೈ ಹಿಡಿದು, ಅದರಿಂದ ಚೆನ್ನಾಗಿದೆ. ಸೊ, ಡೈಲಿ ಫ್ರೆಶ್ ಮೀನೈತೆ? ನಾವು ಫ್ರೆಶ್ ಪ್ರತಿದಿನ ಬೆಳಿಗ್ಗೆ 8 ವರೆಗೆ ಬಂದ್ರೆ ಜಿಲೇಬಿ ಮತ್ತೆ ಪಾಂಪ್ಲೇಟ್ ಜೀವ ಇರುತ್ತೆ. 7:30 8 ವರೆ ತನಕ ಬಂದು ಇಳಿದಂಗೆ ಜೀವ ಇರುತ್ತೆ. ಆಮೇಲೆ ಇಲ್ಲಿ ಹೋಗೋದು, ಇದೆಲ್ಲ ಬಂದು ಅಲ್ಪೆಯಿಂದ ಅಣ್ಣ, ಇದು ಮತ್ತಿ, ಬಾಂಗ್ಡಾ, ಫ್ರಾನ್ಸ್, ಕ್ರಾಬ್ ಇವಾಗ ಬರುತ್ತೆ, 12:30 ಬರುತ್ತೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್, ಚೆನ್ನಾಗಿದೆ ಸರ್. ಯಾವ ಕಸ್ಟಮರ್ ಕೇಳಿದ್ರು ಚೆನ್ನಾಗಿದೆ, ಒಬ್ರು ಇಬ್ರಿಗೆ ಹೇಳ್ತಾರೆ ಹೊರತು ಅಲ್ಲಿ ಹೋಗ್ಬೇಡಿ ಅಂತ ಹೇಳೋರು ಯಾರು ಇಲ್ಲ. ಇಲ್ಲಿಂದ ತುಂಬಾ ದೂರದಿಂದ ಬಂದು ತಿನ್ನೋರಿದಾರಣ. ಯಲಹಂಕ, ನೆಲಮಂಗಲದಿಂದ ಸುಮಾರು 1 ಹದಿನೈದು-20 ಕಸ್ಟಮರ್ ಬರ್ತಾರೆ. ನಿಮ್ದು ಬ್ರಾಂಚಸ್ ಇದೆಯಾ ಸರ್ ಬೆಂಗಳೂರಲ್ಲಿ? ಬ್ರಾಂಚಸ್ ಬಂದು ಯಲಹಂಕ ಕ್ಲಬ್ ಬಂದಿದೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಲಬ್ ಬಂದಿದೆ. ಅದಕ್ಕೆ ಐಟಮ್ಗಳು ಮತ್ತೆ ಇದೆಲ್ಲ ಕೊಡ್ತೀನಿ. ಇಲ್ಲಿ ಈ ಅಂಗಡಿ ಎಲ್ಲಿ ಇರೋದು ಸರ್, ಹೇಳಿ ಅಡ್ರೆಸ್ ಹೇಳಿ ಸರ್. ಇದು ಬಂದು ಪೈಪ್ ಲೈನ್ ರೋಡ್, ದಾಸರಳ್ಳಿ ಪೈಪ್ ಲೈನ್ ರೋಡ್, ಶನೇಶ್ವರ ಟೆಂಪಲ್ ಆಪೋಸಿಟ್ ಇದೆ, ಇಲ್ಲಾಂತವ್ರು ಉಡುಪಿ ಗಾರ್ಡನ್ ಇಂದ 3ನೇ ಅಂಗಡಿ ನಮ್ದು. ಮೂರನೇ ಅಂಗಡಿ ಅಂಗಡಿ ಫೇಮಸ್, ಒಳ್ಳೆ ಬಿಸ್ನೆಸ್ ಇದೆ ಅಲ್ಲಿ. ಇಲ್ಲಿಂದ ಏನು ಅಂತಂದ್ರೆ, ಕಾಲಿಯಾದ ಐಟಮ್ ಕಲಸಿವೆ ಹೊರತು ನಾವು ಕಲ್ಸ್ಯಾವ್ದು ಇಡಲ್ಲ. ನೆನಿಲೇಬೇಕು ಅನ್ನೋ ಪ್ರಸಂಗ ಇಲ್ಲ. ಮಸಾಲೆ ಹಾಕ್ಬಿಟ್ಟು ಆಗಿ ಎತ್ತ ಹಾಕಿದ್ರು ಅದೇ ಟೇಸ್ಟ್, ನೀವು ಎಷ್ಟೊತ್ತು ನೆನೆಸಿಟ್ರು ಅದೇ ಟೇಸ್ಟ್. ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬೈ, ಸೀ ಯು.